ಅನ್ನುವ ಆದೇಶರು ಇದೇ ಪ್ರಪ್ರಥಮವಾಗಿ ಆದೇಶವನ್ನು ನೀಡಿದ್ದಾರೆ. ಅದಲ್ಲದೆ ಅಕ್ಕಿ ಸೇವಾ ಮಾಡಲು ಎಂಬ ನಾಮದೊಂದಿಗೆ ಬಡಪಂಜರ ಜ್ಞಾನ ದೂರು ಮಾಡಲು ಫೆಬ್ರವರಿ 17 1839 ಅವರ ಜನನವಾಗಿದೆ. ಅವರ ತಂದೆ ಹೆಸರು ಭೀಮು ನಾಯಕ್, ತಾಯಿ ರಮಣಿ ಮಾತಾ. ಅವರ ಉದರದಲ್ಲಿ ಜನಿಸಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯಲ್ಲಿ ಕಂದುವಳೆ ಎಂಬ ತಾಲೂಕಿನ ಬೆಳದುತ್ತಿ ಹೋಬಳಿಯ ಸೂರಬಂಡನಕೊಪ್ಪ ಎಂಬ ಹಳ್ಳಿಯಲ್ಲಿ ಈ ದೈವ ಪುರುಷರು ಜನ್ಮವಾಗಿದೆ. ಹರಪ್ಪ ನಾಗರಿಕದಿಂದ ಬೆಳೆದು ಬಂದ ಬಂಜಾರರು ಸಾವಿರ ವರ್ಷಗಳಿಂದ ಗ್ರಾಮ ನಗರ ಜೀವನಗಳಿಂದ ದೂರವಿದ್ದರು. ಅಜ್ಞಾನ ಅಂಧಕಾರಗಳಿಂದ ಅರಣ್ಯವಾಸಿಗಳಾಗಿ ಜೀವನ ನಡೆಸುತ್ತಿದ್ದರು. ಶ್ರೀ ಶಿವಲಾಲ್ ಮಾರ್ಗದಿಂದ ಮುಕ್ತಿಯ ಮೆಟ್ಟಿಲಾಯಿತು. ಬಂಜಾರರು ಈ ದೈವ ಪುರುಷನನ್ನು ಮೋತಿವಾಳು, ಮೋತಿಲಾಲ ಎಂದು ಕರೆಯುತ್ತಾರೆ. ಮೋತಿಲಾಲ ಮತ್ತು ಮೋತಿ ಲಾಲ್ ಎಂದು ಕರೆಯಲು ಕಾರಣ ಏನಪ್ಪಾ ಅಂದ್ರೆ ಪೋರ್ಚುಗೀಸರು ಯುದ್ಧ ಮಾಡುವಾಗ ಅವರಲ್ಲಿ ಒಂದು ಹಡಗವನ್ನು ಸಿಕ್ಕಿಕೊಂಡಿತ್ತು. ಆ ಹಡಗದಲ್ಲಿ ಒಂದು ಇವರ ಒಂದು ಮಾರ್ಗೋಪಾಯದಿಂದ ಸಂತ ಶಿವಲಾಲರು ಆ ಹಡಗವನ್ನು ಒಂದು ದಡಿಯನ್ನು ಸೇರಲು ಅವಕಾಶ ಮಾಡಿಕೊಟ್ರು. ಅದರಿಂದ ಅವರಿಗೆ ಒಂದು ದುರ್ದ ಸಿಕ್ತು. ಮೋತಿಲಾಲ್ ಮತ್ತು ಮೋತಿವಾಳು ಅಂತ ಅವರಿಗೆ ದುರ್ದಪಟ್ಟರು. ನಾವು ಅವರಿಗೆ ಹಲವಾರು ಹೆಸರಿಂದ ಕರೀತಾರೆ, ಶಿವಬಾಯ, ಶಿವಲಾಲ್, ಮೋತಿಲಾಲ್. ಅದಕ್ಕೊಂದು ನಮ್ಮ ನಮ್ಮಾಣೆ ಸಮಾಜದಲ್ಲಿ ಒಂದು ವಿಷಯ ಇದೆ. ಸೇನ್ ಸಾಯವೇ ಜೀನ್ ಜನಗಾನಿನ್ ಸಾಯವೇ ಕಂಡು ಕುಟ ಮುರಿನ್ ಸಾಯವೇ ಗೊರೆ ಗೊರೇನ್ ಸಾಯವೇ ಗಿಡ ಕಪಡಾನ್ ಸಾಯವೇ. ಮಾನವ ಜನಾಂಗದ ಅಷ್ಟೇ ಅಲ್ಲದೆ ಜೀವ ಜಂತುಗಳು, ಕ್ರಿಮಿಕೀಟಗಳು ಅವರಿಗೂ ಕೂಡ ಒಳ್ಳೆಯ ಒಂದು ಸಹಾಯ ಆಗಲಿ ಅಂತ ಚಂದ್ರ ನಮ್ಮ ಸಂತ ಶಿವಲಾಲ್ ಮಾರಕರು ಅವರ ಆಸೆ ಇತ್ತು. ಇಷ್ಟೊಂದು ಭಾಷಣ ಮುಗಿಸುತ್ತಿದ್ದೇನೆ.